ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಎಲ್ ಸಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗೈಸ್ ಸಾಕಷ್ಟು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾದರೆ ವೆಯ್ಟ್ ಮಾಡ್ತಿದ್ರು ಏನಕ್ಕಂದರೆ ಸಿ ಎಮ್ ಆಫ್ ಕರ್ನಾಟಕ ಯಡಿಯೂರಪ್ಪ ಸರ್ ಅವರು ಒಂದು ಡಿಸಿಷನನ್ನು ಕೊಡ್ತಾರಂಥ ಒಂದು ಆರ್ಟಿಕಲ್ ಬಂದಿತ್ತು ಆ ಒಂದು ಆರ್ಟಿಕಲನ್ನು ನೋಡಿ ಸಾಕಷ್ಟು ಜನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿದ್ರು ಟೂ ಟು ತ್ರೀ ಡೇಸಲ್ಲಿ ಏನಾದರೂ ಒಂದು ಡಿಸಿಷನ್ ಕೊಡ್ತಾರ ನಮ್ಮ ಒಂದು ಎಕ್ಸಾಮಿನೇಷನಲ್ಲಿ ಏನಾದರೂ ಒಂದು ಚೂರಾದರೂ ಚೇಂಜಸ್ ಆಗುತ್ತಾ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿದ್ರು ನಾನು ನಿಮಗೆ ಜುಲೈ ಒಂದನೇ ತಾರೀಕು ಒಂದು ವೀಡಿಯೋ ಮಾಡಿ ತಿಳಿಸಿದ್ದೆ ಆ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನೋಡಿ ಈಗ ಯಾವ ಒಂದು ವೀಡಿಯೋ ಕಾಣಿಸ್ತಿದೆ ಆ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದೆ ಸುರೇಶ್ ಕುಮಾರ್ ಸರ್ ಅವರು ಏನೊಂದು ನಿರ್ಧಾರ ತಗೊಂಡಿದ್ರು ಆ ಒಂದು ನಿರ್ಧಾರ ತಗೊಂಡ್ಮೇಲೆ ಒಂದು ಸುಧಾಕರ್ ಸರ್ ಅವರು ಏನು ಹೇಳಿದರು ಸುಧಾಕರ್ ಸರ್ ಅವರು ನಮಗೆ ನಮ್ಮ ಜೊತೆ ಯಾರ ಜೊತೆನೂ ಡಿಸ್ಕಸ್ ಮಾಡ್ದೇನೆ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿದ್ರು ಆ ಒಂದು ಗೊಂದಲಗಳಿಗೆಲ್ಲ ಒಂದು ಯಡಿಯೂರಪ್ಪ ಸರ್ ಅವರು ಒಂದು ಸ್ವತಃ ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲೇ ಒಂದು ಟ್ವೀಟ್ ಮಾಡಿ ತಿಳಿಸಿದ್ರು ಅದ್ರ ಬಗ್ಗೆ ನಾನು ಆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಮತ್ತು ಇನ್ನೊಂದು ಆಪ್ಷನ್ ಕೂಡ ಹೇಳಿದ್ದೆ ಅದರಲ್ಲಿ ಏನಂದರೆ ಈ ಥರ ಟ್ವೀಟ್ ಮಾಡಿದ್ದಾರೆ ಆದರೆ ಒಂದೊಂದು ಸರಿ ಒಂದೊಂದು ಚೇಂಜ್ ಆಗ್ತಿರೋದರಿಂದ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲೇ ಈಗ ಏನಾದರೂ ಒಂದು ಆರ್ಟಿಕಲಲ್ಲಿ ಬಂದಿದೆ ನಿಮಗೆ ಬರೋ ಚಾನ್ಸಸ್ಸು ಇರುತ್ತೆ ಬಂದೇ ಬರುತ್ತೆ ಅಂತ ನಾನು ಹೇಳಲ್ಲ ಅವ್ರ ಕಡೆಯಿಂದ ಡಿಸಿಷನ್ ಬರೋ ಚಾನ್ಸಸ್ಸು ಇರುತ್ತೆ ಅಂತ ನಾನು ನಿಮಗೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ಎಲ್ಲ ಯಾವ ಒಂದು ವಿದ್ಯಾರ್ಥಿ ಕಾಮೆಂಟ್ ಹಾಕ್ಬೇಕಿರ್ತೀರೋ ನೆಗೆಟಿವ್ ಆಗಿ ಆ ಒಂದು ವಿದ್ಯಾರ್ಥಿ ಮೊದಲು ಆ ವೀಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬಂದು ಮತ್ತೆ ಕಾಮೆಂಟ್ ಹಾಕಿ ನಾನು ಅದರಲ್ಲೇ ಮೊದಲನೇದಾಗಿ ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದೆ ಆದರೂ ಸಾಕಷ್ಟು ಜನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿದ್ರು ಈಗ ಒಂದು ಏನೊಂದು ಅಪ್ಡೇಟ್ ಬರುತ್ತಾ ಏನಾದರೂ ಯಡಿಯೂರಪ್ಪ ಸರ್ ಅವ್ರ ಕಡೆಯಿಂದ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು ಬ್ರೋ ಏನಾದರೂ ಒಂದು ಅಪ್ಡೇಟ್ ಇದ್ದರೆ ಹೇಳಿ ಎಸ್ ಎಸ್ ಎಲ್ ಸಿ ಬಗ್ಗೆ ಎಲ್ಲ ಬೇರೆ ಒಂದು ವೀಡಿಯೋ ಮಾಡ್ತಿದ್ದೀರಾ ಆದರೆ ಯಾವುದೇ ಒಂದು ಅಪ್ಡೇಟ್ ಹೇಳ್ತಿಲ್ಲ ಎಸ್ ಎಸ್ ಎಲ್ ಸಿ ಬಗ್ಗೆ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು ಇನ್ನು ಕೆಲವು ಸ್ಟೂಡೆಂಟ್ಸ್ ಆದರೆ ಏನು ಹೇಳ್ತಿದ್ರು ಅಂದರೆ ಸರ್ ಕ್ವಿಸ್ ಮಾಡೋಣ ಈಗ ಆಲ್ರೆಡಿ ಟೈಮ್ ಆಗಿದೆ ಆಲ್ರೆಡಿ ನಮಗೆ ಇನ್ನೂ ಯಾವುದೇ ಒಂದು ಕೇಸ್ ಹಾಕಿದ್ರು ಯೂಸ್ ಇರೋಲ್ಲ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕ್ವಿಸ್ ಮಾಡೋಣ ಅಂತ ಕೇಳ್ತಿದ್ರು ಇನ್ನು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ರು ಅಂದರೆ ಮೈಂಡ್ ಡೌಟ್ ಏನಂದರೆ ಈಗ ನಾವು ಹೋಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಮಗೆ ನಡೆಸಿದ್ರೆ ನಾವು ಸ್ಟೂಡೆಂಟ್ಸು ಜಸ್ಟ್ ಹೋಗಿ ನಮ್ಮ ಒಂದು ನೇಮ್ ಬರೆದು ಬಿಟ್ಟು ಬಂದು ನಾವು ಜಸ್ಟ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿ ಬಂದರೆ ನಾವು ಪಾಸ್ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ರು ಇದ್ರ ಬಗ್ಗೆ ನಾನು ನಿಮಗೆ ಫುಲ್ ಕ್ಲಾರಿಫಿಕೇಷನ್ ಕೊಡ್ತೀನಿ ಮತ್ತು ನಿಮಗೆ ಒಂದು ಸಜೆಷನು ಕೊಡ್ತೀನಿ ಇದ್ರ ಈ ವಿಡಿಯೋ ನೀವು ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಅಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು ಮತ್ತು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಇರೋ ಎಲ್ಲ ಒಂದು ಗೊಂದಲಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ಸ್ ಕ್ಲಾಶಸ್ ಎಲ್ಲ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ ಮೊದಲನೇದಾಗಿ ನಿಮಗೆ ನಾನು ಮೊದಲೇದಾಗಿ ಈ ಒಂದು ಟ್ವಿಟರ್ ಅಕೌಂಟ್ ಆಲ್ರೆಡಿ ಪೇಜಲ್ಲಿ ಹೇಳಿದ್ದೆ ಏನಂದರೆ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಯಡಿಯೂರಪ್ಪ ಅವರು ಏನು ಹೇಳಿದ್ದಾರೆಂದರೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ ನೋಡಿ ಇದು ಏಕಾಪಕ್ಷೀಯ ತೀರ್ಮಾನವಲ್ಲ ಈ ಬಗ್ಗೆ ಗೊಂದಲ ಸೃಷ್ಟಿಸುವುದು ಅನಗತ್ಯ ಅಂತ ಹೇಳಿದ್ದಾರೆ ಏನಂತ ಸುರೇಶ್ ಕುಮಾರ್ ಸರ್ ಅವರು ಎಕ್ಸಾಮಿನೇಷನ್ ಬಗ್ಗೆ ತಗೊಂಡಿದಿರೋ ತಗೊಂಡಿದಿರೋ ಡಿಸಿಷನ್ ಅದು ಏಕಪಕ್ಷೀಯ ನಿರ್ಧಾರವಲ್ಲ ತೀರ್ಮಾನವಲ್ಲ ಈ ಬಗ್ಗೆ ಗೊಂದಲ ಸೃಷ್ಟಿಸುವುದು ಅನಗತ್ಯ ಅಂತ ಹೇಳಿದ್ದಾರೆ ಅವರು ಏಕಪಕ್ಷಕ್ಕೆ ತಗೊಂಡಿಲ್ಲ ನನ್ನ ಜೊತೆ ಡಿಸ್ಕಸ್ ಮಾಡೇ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನೀವು ಕಾಯಬೇಕಾಗಿರೋದೇನೆಂದರೆ ನೋಡಿ ಯಡಿಯೂರಪ್ಪ ಸರ್ ಅವ್ರ ಕಡೆಯಿಂದ ಏನಾದರೂ ಅವರೇ ಸ್ವತಃ ಅವರು ಟ್ವಿಟರ್ ಅಕೌಂಟಲ್ಲೋ ಇಲ್ಲ ಪ್ರೆಸ್ ಅಲ್ಲೋ ಹೇಳಿದ್ರೆ ಮಾತ್ರ ನಾವು ಕಾಯಬೇಕು ಸಾಕಷ್ಟು ಜನ ಸ್ಟೂಡೆಂಟ್ಸು ಒಬ್ರು ಸೋಮವಾರ ಬರುತ್ತಂತೆ ಡಿಸಿಷನ್ ಸೋಮವಾರ ನಮಗೆ ಡಿಸಿಷನ್ ಬರುತ್ತಂತೆ ಹೌದಾ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದೀರಾ ಅದರಿಂದಲೇ ನಾನೀಗ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ನಿಮಗೆ ಗೈಸ್ ಸೋಮವಾರ ನಿಮಗೆ ಡಿಸಿಷನ್ ಬರುತ್ತಾ ಯಾವುದೇ ಒಂದು ಆಫ್ಷಿಯಲ್ ಅನೌನ್ಸ್ಮೆಂಟ್ ಇಲ್ಲ ಯಾಕಡೆ ಇದ್ದರೂ ಒಂದು ಮಾಹಿತಿಗಳಾದರೆ ಇಲ್ಲೇ ಇಲ್ಲ ನಿಮಗೆ ಸೋಮವಾರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಡಿಸಿಷನ್ ಬರುತ್ತಂತ ಸೋಮವಾರ ಪಿ ಯು ಸಿ ರಿಪೀಟರ್ಸ್ಗೆ ಮತ್ತು ಪ್ರೈವೇಟ್ ಸ್ಟೂಡೆಂಟ್ಸ್ಗೆ ಒಂದು ಡಿಸಿಷನ್ ಬರುತ್ತೆ ಅಂತ ಇದೆ ಅಷ್ಟೇ ನಿಮಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬರುತ್ತಂತ ಇಲ್ಲೇ ಇಲ್ಲ ಗಾಯ್ಸ್ ಇದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ನೀವೇನು ತಿಳ್ಕೊಂಡಿದ್ದೀರೋ ಅದು ಸೋಮವಾರ ಅದು ಡಿಸಿಷನ್ ಬರುತ್ತೆ ಅಂತ ಯಾವುದೇ ಒಂದು ಅಪ್ಷಿಯಲ್ ಅನೌನ್ಸ್ಮೆಂಟ್ ಇಲ್ಲ ಮತ್ತೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿರ್ಬೋದು ಜಸ್ಟ್ ಎಕ್ಸಾಮ್ಗೆ ಹೋಗಿ ಅಟೆಂಡ್ ಆಗಬದ್ರೆ ಸಾಕಾ ಅಂತ ಗಾಯಸ್ ಇದರಲ್ಲಿ ನನ್ನ ಒಂದು ಸಜೆಷನ್ ಕೊಡ್ತೀನಿ ಪ್ಲೀಸ್ ಈ ಒಂದು ಸಜೆಷನ್ ಇದ್ದಾರೆ ಎಲ್ಲ ಒಂದು ವಿದ್ಯಾರ್ಥಿಗಳು ಫಾಲೋ ಮಾಡ್ತೀರ ಕೊಡ್ತೀನಿ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂದರೆ ಮಾತ್ರ ಇವತ್ತು ಸಜೆಷನ್ ತಗೊಳ್ಳಿ ಮತ್ತೆ ಸುಮ್ಮನೆ ಏನಾದರೂ ತಿಕ್ಕ ಕಾಮೆಂಟ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಈ ಒಂದು ಸಜೆಷನ್ನು ನಾನು ಕೊಡ್ತೀನಿ ನಿಮ್ಗೆ ಬೇಕಾ ತಗೊಳ್ಳಿ ಈಗ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಜಸ್ಟ್ ನಮ್ಮ ಒಂದು ನೇಮ್ ಹೋಗಿ ನಾವು ಬರೆದ್ಬಿಟ್ಟು ಬಂದರೆ ನಾವು ಅಂತ ಕೇಳ್ತಿದ್ದಾರ ಗಾಯ್ಸ್ ಇದು ಓದೋ ವಿದ್ಯಾರ್ಥಿಗಳಾಗಲಿ ಓದ್ದೇ ಇರೋ ಇದು ವಿದ್ಯಾರ್ಥಿಗಳಾಗಲಿ ಮಿಡ್ಲ್ ಸ್ಟೇಜಲ್ಲಿ ಓದೋ ಅವರೇಜ್ ವಿದ್ಯಾರ್ಥಿಗಳಾಗಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ನಾನು ಹೇಳಲ್ಪಟ್ಟೋದು ಒಂದೇ ಏನಂದ್ರೆ ನಿಮಗೆ ಒಂದು ಸಬ್ಜೆಕ್ಟ್ಗೆ ನಲವತ್ತು ಎಮ್ ಸಿ ಕ್ಯೂ ಕ್ವಶನ್ಸು ಟೋಟಲ್ಲು ಆರು ಸಬ್ಜೆಕ್ಟ್ಗೆ ಬರ್ಬಿಟ್ಟು ಇನ್ನೂರ ನಲವತ್ತು ಎಮ್ ಸಿ ಕ್ಯೂ ಕ್ವಶನ್ಸು ಇದರಲ್ಲಿ ಎಲ್ಲ ಒಂದು ಎಮ್ ಸಿ ಕ್ಯೂನೇ ನಿಮ್ಗೆ ನಾಲ್ಕು ಆಪ್ಷನ್ ಇರುತ್ತೆ ನೀವು ಒಂದು ಆಪ್ಷನ್ಗೆ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡೋದಿರುತ್ತೆ ವೈ ಎಮ್ ಶೀಟ್ ಶೀಟಲ್ಲಿ ಅದರಿಂದ ವಿದ್ಯಾರ್ಥಿಗಳು ಈಗ ಏನು ಕೇಳ್ತಿದ್ದಾರೆ ನಾವು ಜಸ್ಟ್ ನೇಮ್ ಬರ್ದ್ ಬಿಟ್ ಬಂದ್ಬಿಡ್ತೀವಿ ಪಾಸ್ ಅಂತಿದ್ದಾರೆ ಈಗ ನೇಮ್ ಬರ್ದ್ಬಿಟ್ ಬರೋ ಬದಲು ನೀವು ಒಂದು ಟೂ ಫಾರ್ಟಿ ಎಮ್ ಸಿ ಕ್ಯೂಸ್ ಏನಿದೆಯೋ ಎಲ್ಲ ಒಂದು ಟೂ ಫಾರ್ಟಿ ಎಮ್ ಸಿ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಇದೆಯಾ ಪ್ರಾಬ್ಲಮ್ ಇಲ್ಲ ನಿಮಗೆ ಆನ್ಸರೇ ಗೊತ್ತಿಲ್ಲ ಅಂದ್ಕೊಳ್ಳಿ ಟೂ ಫಾರ್ಟಿ ಕ್ವಶನ್ಸ್ಗೂ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ನೀವು ಅಟೆಂಡ್ ಮಾಡದೆ ಬರಬೇಡಿ ಪ್ರತಿ ಕ್ವಶನ್ನು ನೀವು ಪ್ರತಿಯೊಂದು ಎಮ್ ಸಿ ಕ್ಯೂ ಕ್ವಶನ್ನು ನೀವು ಅಟೆಂಡ್ ಮಾಡೇ ಮಾಡಬೇಕು ನೋಡಿ ನನ್ನ ವ್ಯೂವರ್ಸು ಯಾರಿದ್ದಾರೆ ನನ್ನ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಯಾವೊಂದು ವಿದ್ಯಾರ್ಥಿ ಓದೋ ವಿದ್ಯಾರ್ಥಿ ಆಗಲಿ ಓದೇ ಇರೋ ವಿದ್ಯಾರ್ಥಿ ಆಗಲಿ ಒಂದು ಎಮ್ ಸಿ ಕ್ಯೂನು ಕೂಡ ನೀವು ಎಮ್ ಟಿ ಬಿಟ್ಟು ಬರಬೇಡಿ ಇನ್ನೂರ ನಲವತ್ತಕ್ಕೆ ಇನ್ನೂರ ನಲವತ್ತು ಎಮ್ ಸಿ ಕ್ಯೂನು ನೀವು ಟಿಕ್ ಮಾಡಿ ಬನ್ನಿ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಯಾವುದೋ ಒಂದು ಆಪ್ಷನ್ ಟಿಕ್ ಮಾಡಿ ಬನ್ನಿ ನಿಮಗೆ ಅದರಿಂದ ಮಾರ್ಕ್ಸ್ ಬರ್ಬೋದು ಅದು ರೇಟ್ ಆದರೆ ನಿಮಗೆ ಅದರಿಂದ ಮಾರ್ಕ್ಸ್ ಬರ್ಬೋದು ಇಲ್ಲೇ ನಿಮಗೆ ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಥರ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಏನಿಲ್ಲ ಅದರಿಂದ ವಿದ್ಯಾರ್ಥಿಗಳು ನೀವು ಜಸ್ಟ್ ನೇಮ್ ಬರೆದ್ಬಿಟ್ಟು ಬರೋದಿಕ್ ಬರೋದಕ್ಕಿಂತ ನಿಮಗೆ ಆನ್ಸರ್ಸ್ ಗೊತ್ತಿಲ್ಲ ಅಂದರೂ ನೀವೆಲ್ಲ ಟಿಕ್ ಟಿಕ್ಕಾಗಿ ಬನ್ನಿ ಎಲ್ಲ ಟಿಕ್ ಆಗಿದ್ರೆ ನಿಮಗೆ ಕರೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ನಲವತ್ತಿಗೆ ಈಗ ಒಂದು ಸಬ್ಜೆಕ್ಟ್ಗೆ ನಲವತ್ತಿಗೆ ಇಪ್ಪತ್ತು ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮಿನಿಮಮ್ ಇಲ್ಲ ಅಂದರೂ ಹತ್ತು ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದೃಷ್ಟ ಇದ್ದರೆ ಒಂದು ಮೂವತ್ತು ಕರೆಕ್ಟ್ ಆಗೋ ಆಪ್ಷನ್ ಕೂಡ ಇರುತ್ತೆ ಅದರಿಂದ ಪ್ರತಿಯೊಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನಂದರೆ ನಿಮ್ಮ ಪರೀಕ್ಷೆ ಜುಲೈ ಹತ್ತೊಂಬತ್ತನೇ ತಾರೀಕು ಮತ್ತೆ ನಿಮ್ಮ ಪರೀಕ್ಷೆ ಜುಲೈ ಇಪ್ಪತ್ತೆರಡು ಏನಾದರೂ ನಡೆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಎಲ್ಲ ಒಂದು ಎಂ ಸಿಕ್ಕೂ ನೀವು ಅಟೆಂಡ್ ಮಾಡಿ ಇದು ನನ್ನ ಒಂದು ರಿಕ್ವೆಸ್ಟು ನಮ್ಮ ಚಾನಲ್ ಕಡೆಯಿಂದ ಇದು ನನ್ನ ಒಂದು ರಿಕ್ವೆಸ್ಟು ಈಗ ಓದೋ ಆಗಲಿ ಒಂದು ಸಬ್ಜೆಕ್ಟಲ್ಲಿ ನಲವತ್ತು ಎಂ ಸಿಕ್ಕು ಇರುತ್ತೆ ಮೂವತ್ತೈದು ಎಂಸಿಕ್ಕೂ ಬರುತ್ತೆ ನಿಮಗೆ ಇನ್ನು ನಾಳೆ ಇನ್ನು ಐದು ಎಂಸಿಕ್ಕೂ ನಮಗೆ ಗೊತ್ತಿಲ್ಲ ನಾವು ಬರೀ ನಾವು ಯಾವುದು ಟಿಕ್ ಹಾಕಲ್ಲ ಯಾವ ಆಪ್ಷನ್ ಟಿಕ್ ಹಾಕಲ್ಲ ಅಂತ ಬಂದಬೇಡಿ ಬಂದ್ಬಿಡಬೇಡಿ ಪ್ರತಿಯೊಬ್ಬ ವಿದ್ಯ ಇನ್ನು ಐದು ಏನಿದೆಯೋ ಅದ್ರಿಗೂ ನೀವು ಟಿಕ್ ಹಾಕಿ ಯಾಕಂದರೆ ಇಲ್ಲಿ ನಿಮ್ಗೇನಾದರೂ ಕ್ವಶನ್ಸ್ ಇದ್ದಿದ್ರೆ ಸುಮ್ಮನೆ ನಾವು ಏನೋ ಪುಂಗು ಪುರಾಣ ಬರೆಯೋದ್ರಿಂದ ಅವ್ರು ಮಾರ್ಕ್ಸ್ ಕೊಡಲ್ಲ ಆಗಲ್ಲ ಅಂತ ನೀವು ಎದ್ದು ಬಂದ್ಬಿಡ್ಬೋದು ಎಕ್ಸಾಮ್ ಅಲ್ಲಿಂದ ಇದು ಎಮ್ ಸಿ ಕ್ಯೂ ಟಿಕ್ ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಪ್ರಾಬ್ಲಮ್ ಆಗೋಲ್ಲ ಅದರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳು ಟಿಕ್ ಹಾಕಿ ಮತ್ತು ನಿಮಗೆ ಎಮ್ ಸಿ ಕ್ಯೂಸ್ ಬಗ್ಗೆ ಕೆಲವೊಂದು ಟ್ರಿಕ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಇನ್ನೂ ತಿಳಿಸ್ಕೊಡ್ತಿಲ್ಲ ಅಂದರೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಎಕ್ಸಾಮ್ ಕ್ಯಾನ್ಸಲ್ ಬಗ್ಗೆನೇ ಕೇಳ್ತಿದ್ದಾರೆ ಕೈ ಸದ್ಯಕ್ಕೆ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಬಗ್ಗೆ ವಿರೋಧ ವಿರೋಧ ಆದರೆ ವ್ಯಕ್ತಪಡ್ತಿದ್ದಾರೆ ಈಗ ಆಪೋಸಿಷನ್ ಪಾರ್ಟಿ ಕಡೆಯಿಂದ ಆಗಿರ್ಬೋದು ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಒಂದು ನೋಡಿ ನಿಮಗೆ ಈ ಒಂದು ಎಕ್ಸಾಮ್ಸ್ ರದ್ದು ಮಾಡಬೇಕಂತ ಹೇಳಿದ್ದಾರೆ ಈಗ ವಾಟಾಲ್ ನಾಗರಾಜ್ ಸರ್ ಆಗಿರ್ಬೋದು ಇದು ನಿಮಗೆ ಫೈನಲ್ ಚಾನ್ಸ್ ಕೊಡ್ತಿದ್ದೀವಿ ಫೈನಲ್ ವಾರ್ನಿಂಗು ಎಕ್ಸಾಮ್ಸ್ ರದ್ದು ಮಾಡಲೇ ಮಾಡಿ ಅಂತ ವಾಟಲ್ ನಾಗರಾಜ್ ಸರ್ ಅವರು ಹೇಳ್ತಿದ್ದಾರೆ ಆದರೆ ಎಲ್ಲ ಕಡೆಯಿಂದನೂ ಬರ್ತಿದೆ ಆದರೆ ಈಗ ಮತ್ತೆ ನಾನು ನೀವು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ಬೋದು ಇಷ್ಟು ಇಂದ ಒಂದು ಪರೀಕ್ಷೆ ರದ್ದು ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಅಂದ್ಬಿಟ್ಟು ಈಗೇನು ಬ್ರೋ ಎಕ್ಸಾಮ್ಸು ಬರೀರಿ ಅಂತ ಹೇಳ್ತಿದ್ದೀರ ಅಂತ ನಾನು ಈಗಲೂ ಹೇಳ್ತಿದ್ದೀನಿ ಯಾರಾದರೂ ವಿದ್ಯಾರ್ಥಿ ಯಾವಾದರೂ ವಿದ್ಯಾರ್ಥಿ ಬೆಂಗಳೂರಲ್ಲೂ ವಿದ್ಯು ಇರೋ ವಿದ್ಯಾರ್ಥಿ ಮುಂದೆ ಬಂದು ಬ್ರೋ ನಮ್ಮ ಪಿಟಿಷನ್ ಹಾಕ್ತೀನಿ ಎಲ್ಲ ನಾನು ಜವಾಬ್ದಾರಿ ತಗೊಳ್ತೀನಿ ನೀವು ನಮಗೆ ಅಮೌಂಟು ಎಲ್ಪ್ ಮಾಡಿ ಅಂತ ಹೇಳಿದ್ರೆ ನಾನು ರೆಡಿ ಒಂದು ವೀಡಿಯೋ ಮಾಡಿ ನಿಮಗೆ ವಿದ್ಯಾರ್ಥಿಗಳಿಗೆಲ್ಲ ತಿಳಿಸಿ ವಿದ್ಯಾರ್ಥಿಗಳಿಂದ ಅಮೌಂಟ್ ಕಲೆಕ್ಟ್ ಮಾಡಿಸಿ ನಿಮ್ಮ ಕೈ ಕೊಡೋಕ್ಕೆ ರೆಡಿ ಆದರೆ ಬೆಂಗಳೂರಲ್ಲಿರೋ ವಿದ್ಯಾರ್ಥಿ ಬೇಕು ಬೇರೆ ಕಡೆ ಇದ್ದು ಪಾಪ ಅವರು ಬಂದು ಹೋಗೋಕ್ಕಂತೂ ಇದು ಹಂಡ್ರೆಡ್ ಪರ್ಸೆಂಟ್ ಆಗೋ ಕೆಲಸ ಅಲ್ಲ ಇದು ನಾನು ಮೊದಲನೇದಾಗಿ ಹೇಳ್ತಿದ್ದೀನಿ ಇವಾಗೂ ಹೇಳ್ತಿದ್ದೀನಿ ನಾನು ನಾನು ನಿಮಗೆ ಎಮ್ ಸಿ ಕ್ಯೂ ಕ್ವೆಶನ್ಸ್ಗೆ ಟ್ರಿಕ್ಸ್ ಕೊಡೋಕ್ಕೂ ರೆಡಿನೇ ಮತ್ತು ನಿಮ್ಮ ಒಂದು ಪರೀಕ್ಷೆ ರದ್ದು ಮಾಡೋಕ್ಕೆ ನಿಮಗೆ ಯಾವುದೇ ಒಂದು ಎಲ್ಪು ವಿದ್ಯಾರ್ಥಿ ಕಡೆಯಿಂದ ಕೇಳಿದ್ರು ಆ ಒಂದು ಎಲ್ಪ್ ಮಾಡೋಕ್ಕೂ ರೆಡಿನೇ ಗೈಸ್ ನೋಡಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳೋದಕ್ಕೆ ಕೇಳ್ತಿರ್ತಾರೆ ಬ್ರೋ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಲೇ ಆಗ್ಬೇಕು ಆಗಲೇ ಆಗ್ಬೇಕಂತ ಗೈಸ್ ಇದುವರೆಗೂ ನಿಮಗೆ ಒಂದು ಎಕ್ಸಾಮ್ಸ್ ಫಿಕ್ಸ್ ಆಗಿದೆ ಇದುವರೆಗೂ ಹೋರಾಟ ಮಾಡಿದೀವಿ ನಿಮ್ಮ ಎಕ್ಸಾಮ್ಸು ರದ್ದು ಆಗೇ ಆಗುತ್ತೆ ಅಂತ ಯಾವುದೇ ಕನ್ಫರ್ಮೇಷನ್ ಇಲ್ಲ ಈಗ ಸದ್ಯಕ್ಕೆ ಯಾಕಂದರೆ ನಿಮಗೆ ಟೈಮ್ ಟೇಬಲ್ ಫಿಕ್ಸ್ ಆಗಿದೆ ಆಲ್ ಟಿಕೆಟ್ ಬಂದಿದೆ ಅದರಿಂದ ನಿಮ್ಮ ಮತ್ತೆ ಇನ್ನೊಂದು ಆಪ್ಷನ್ನು ನಿಮಗೆ ಪರೀಕ್ಷೆ ರದ್ದಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಕನ್ಫರ್ಮ್ ಆಗಿ ಆದರೆ ಈಗ ಸದ್ಯಕ್ಕೆ ನೀವು ಮೈಂಡಲ್ಲಿ ಏನು ಇಟ್ಕೋಬೇಕಂದ್ರೆ ನಮ್ಮ ಪರೀಕ್ಷೆ ರದ್ದಾಗಿಲ್ಲ ಅಂದ್ಕೊಂಡು ನೀವು ಓದೋದು ಓದ್ತಿರಬೇಕು ಎಮ್ ಸಿ ಕ್ಯೂ ನೀವು ಪ್ಲೀಸ್ ಎಲ್ಲ ಒಂದು ವಿದ್ಯಾರ್ಥಿಗಳು ಥರ ಆಟ ಆಡ್ಕೊಂಡು ಓದೋ ಥರ ಓದ್ಕೊಳ್ಳಿ ನಿಮಗೆ ಆಲ್ರೆಡಿ ಒಂದು ಮಾಡಲ್ ಕ್ವೆಶನ್ ಪೇಪರ್ಸ್ ಎಲ್ಲ ಯಾವ ಥರ ಡೌನ್ಲೋಡ್ ಮಾಡೋದಂತೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಅದರಿಂದ ಮೈಂಡಲ್ಲಿ ಆ ಥರ ಇಟ್ಕೊಂಡು ಓದಿ ಮತ್ತು ನೀವು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ಬೋದು ಇನ್ನು ಆಗೋದೇ ಇಲ್ವೊಬ್ರು ಹಾಗಾದರೆ ಫೈನಲ್ಗೆ ಅಂತ ಆಗೋ ಆಗಿದ್ರೆ ಆಗ್ಬೋದು ಯಾಕಂದರೆ ಈಗ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲೆಲ್ಲ ಎಕ್ಸಾಮ್ಸ್ ಫಿಕ್ಸೇ ಮಾಡಿಬಿಟ್ಟಿದ್ರು ಫುಲ್ ಫಿಕ್ಸ್ ಮಾಡಿ ಎಲ್ಲ ಒಂದು ಆಲ್ ಅಲ್ಲಿ ಕೊಟ್ಟ ಮೇಲೆ ಒಂದು ಪರೀಕ್ಷೆ ರದ್ದಾಯಿತು ಅದರಿಂದ ಆಗೋಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಸದ್ಯಕ್ಕೆ ನೀವು ಆಗಿಲ್ಲ ಪರೀಕ್ಷೆ ರದ್ದಾಗಿಲ್ಲ ಅನ್ಕೊಂಡೆ ಓದಬೇಕಾಗುತ್ತೆ ಇದು ನಮ್ಮ ಚಾನಲ್ ಕಡೆಯಿಂದ ಇದೊಂದು ರಿಕ್ವೆಸ್ಟು ವಿದ್ಯಾರ್ಥಿಗಳು ಯಾವುದೇ ಒಂದು ವಿದ್ಯಾರ್ಥಿಗಳು ನೀವು ಓದೋದನ್ನು ಸ್ಟಾಪ್ ಮಾಡಬೇಡಿ ಇದು ನಮ್ಮ ಒಂದು ರಿಕ್ವೆಸ್ಟು ಮತ್ತು ನಿಮಗೆ ಫರ್ದರ್ ಏನೇ ಅಪ್ಡೇಟ್ ಬಂದ್ರೆ ಎಸ್ ಎಸ್ ಎಲ್ ಸಿ ಬಗ್ಗೆ ನಾನು ನಿಮಗೆ ಕ್ವಿಕ್ ಅಂಡ್ ಫಾಸ್ಟೆಸ್ಟ್ ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಹೇಳ್ದಂಗೆ ಏನೋ ಸೋಮವಾರ ಡಿಸೆಂಬರ್ ಅದು ಇದು ಅಂತ ಹೇಳ್ತಿದ್ದೀರಾ ಬೇಕಾದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅದು ನಿಜನೂ ಸುಳ್ಳ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿದ್ದು ಮಾತ್ರಕ್ಕೆ ಹಂಡ್ರೆಡ್ ಅದು ಸುಳ್ಳು ಯಾವುದೇ ಒಂದು ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆದರೆ ಆಗಿಲ್ಲ ನಿಮಗೆ ಸೋಮವಾರ ಒಂದು ಡಿಸಿಷನ್ ಬಂದೇ ಬರುತ್ತೆ ಅಂತ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿರೋದ್ರಿಂದ ಒಂಥರ ಬೇಜಾರಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಆದರೆ ಸ್ವಲ್ಪ ಆದರೂ ಒಂದು ಸ್ವಲ್ಪ ಆದರೂ ಯೂಸ್ ಆಗಿದೆ ಅಂದ್ಕೊಳ್ತೀನಿ ನೀವು ಜು ನಿಮ್ಗೇನಾದರೂ ಯೂಸ್ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೀವು ನೆಕ್ಸ್ಟ್ ಪಿ ಯು ಹೋದರೆ ನನ್ನ ಪಿ ಯೋ ಅಪ್ಡೇಟ್ಸು ಎಲ್ಲ ಒಂದು ಅಪ್ಡೇಟ್ಸು ನಿಮಗೆ ಸತತವಾಗಿ ಕೊಡೋ ಪ್ರಯತ್ನ ಆದರೆ ಮಾಡ್ತಿರ್ತೀನಿ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆಯ ಅಪ್ಡೇಟ್ ಜೊತೆ डियर स्टूडेंट स्टडी करते समय आपको किसी भी क्वेश्चन में डाउट आता है तो अब आपको टेंशन लेने की ज़रूरत नहीं है क्योंकि फिलो ऐप लेके आ चुका है एक ऐसा फीचर जिसके माध्यम से आप किसी भी क्वेश्चन का तुरंत सॉल्यूशन पा सकते हैं फिर चाहे वो क्वेश्चन आपके किसी भी क्लास का हो किसी भी सब्जेक्ट का हो आपको उसका तुरंत सॉल्यूशन मिलेगा आपको कुछ नहीं करना है आपका क्वेश्चन यदि ऑन पेपर है तो आप उसका फ़ोटो खींच के नेक्स्ट पे कर दीजिए और या फिर आप उस क्वेश्चन को टाइप करके भी नेक्स्ट पे क्लिक कर सकते हैं आप सिंपली अपना यहाँ क्वेश्चन लिखिए जो भी है क्वेश्चन लिखने के बाद आप ये सब ऑप्शन सिलेक्ट कर लीजिए एक्सपर्ट्स तुरंत लाइव आके विद इन सिक्सटी सेकेंड्स में आपका आंसर देंगे जी सर नमस्ते जो अपना इंटरनेट है उसका निर्माण किसने किया संस्था थी थैंक यू सर डिस्क्रिप्शन में दिए हुए लिंक से आप ऐप को डाउनलोड कर सकते हैं और अपने सारे डाउट क्लियर कर सकते हैं तो जाइए और डाउनलोड